ಕನ್ನಡಿಗರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಸಂಸ್ಥೆ ಕೆಎಂಎಫ್. ಈಗ ಅದನ್ನು ನಾಶಪಡಿಸಿ ಗುಜರಾತ್ನ ಅಮೂಲ್ ಸಂಸ್ಥೆಯನ್ನು ಅಕ್ರಮವಾಗಿ ಕರ್ನಾಟಕದ ಒಳಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಹೊಸ ಬಸ್ ನಿಲ್ದಾಣ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದರು. ಏನು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಮೂಲ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕೋಲಾರದಲ್ಲಿ. ಇವತ್ತೇನು ರಾಜ್ಯಕ್ಕೆ ನಂದಿನಿಯನ್ನ ತುಳಿಲಿಕ್ಕೋಸ್ಕರ ನಮ್ಮ ಕರ್ನಾಟಕದ ಪ್ರಾಡಕ್ಟ್ಗಳನ್ನು ನಂದಿನಿ ಹಾಲು ಬ್ರ್ಯಾಂಡನ್ನು ಇಮೇಜನ್ನು ಹಾಳು ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ, ಅದರಲ್ಲೂ ಸಹ ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾ ಅವರು ಗುಜರಾತ್ನಿಂದ ಅಮೂಲ್ ಅಂತಕ್ಕಂಥ ಉತ್ಪನ್ನಗಳನ್ನು ತರಿಸಿ ಇಲ್ಲಿ ಏನು ಕರ್ನಾಟಕದಲ್ಲಿ ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಅಮೂಲ್ ಉತ್ಪನ್ನಗಳನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಹಿಂದೆಯೂ ಸಹ ಈ ಹಿಂದೆ ಆಂಧ್ರದ ಎರ್ಟೇಜ್ ಹಾಲನ್ನು ಕೋಲಾರಕ್ಕೆ ಕಲಬೆರಕೆ ಹಾಲು ಬರ್ತಕ್ಕಂಥ ಸಂದರ್ಭದಲ್ಲಿ ಬೇತ್ಮಂಗಲ ಮುಖ್ಯ ರಸ್ತೆಯಲ್ಲಿ ಅದನ್ನು ತಡೆದು ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಸಂಘಟಿಸಿದ ರೂಪದಲ್ಲಿ ಯಶಸ್ವಿಯನ್ನು ಕಾಣಿದ್ದೇವೆ. ಅದೇ ರೀತಿ ಸಹ ಕೋಲಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಅಮೂಲ್ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಬಿಡೋದಿಲ್ಲ. ರಾಜ್ಯ ಸರ್ಕಾರ ಮುಂದಾದರೆ ಅದಕ್ಕೆ ಹೊಣೆಗಾರಿಕೆ ರಾಜ್ಯ ಸರ್ಕಾರ ವಹಿಸಿಕೊಳ್ಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ.